ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಗೆ ಆಕಸ್ಮಿಕವಾಗಿ ಭೇಟಿ ನೀಡಿದ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಅಪ್ಸರಾ ಚಪ್ಪರ್ ಚಂದ್ ಅವರಿಗೆ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆ ವತಿಯಿಂದ ಸನ್ಮಾನ ಸಮಾರಂಭ ಆಯೋಜಿಸಲಾಗಿತ್ತು. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷೆ ಅಪ್ಸರಾ ಚಪ್ಪರ್ ಚಂದ್ ಆಕಸ್ಮಿಕವಾಗಿ ಬಾಗೇವಾಡಿಗೆ ಭೇಟಿ ನೀಡಿದ್ರು. ಮಿನಿ ವಿಧಾನಸೌಧದ ಬೋರ್ಡ್ ಮೇಲೆ ಇವರ ಹೆಸರಿದೆ. ಇವರಿಗೆ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆ ವತಿಯಿಂದ ಸನ್ಮಾನಿಸಲಾಯಿತು. ಈ ವೇಳೆ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷೆ ಅಪ್ಸರಾ ಚಪ್ಪರ್ ಚಂದ್ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಸನ್ಮಾನ ಸ್ವೀಕರಿಸಿದ ಅವರು ತಮ್ಮನ್ನ ಸನ್ಮಾನಿಸಿದ್ದಕ್ಕಾಗಿ ಕೃತಜ್ಞತೆ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಫಯಾಜ್ ಅಹಮದ್ ತಂಬದ್, ತಾಲೂಕು ಪ್ರಧಾನ ಕಾರ್ಯದರ್ಶಿ ಇಮ್ರಾನ್ ಕೋರ್ಬೋ, ಅಲಿ ಹುಬ್ಬಳ್ಳಿ, ಅಬ್ದುಲ್ ಬಾಗ್ವಾನ್ ಸೇರಿದಂತೆ ಇತರರು ಉಪಸ್ಥಿತರಿದ್ರು. ಇವತ್ತು ಆಕಸ್ಮಿಕವಾಗಿ ಬಾಗೇವಾಡಿಗೆ ಭೇಟಿ ಕೊಟ್ಟ ಅಪ್ಸರಾ ಬೇಗಂ ಚಪ್ಪರ್ ಬಂದಂತ ಬಿಜಾಪುರ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ, ಈ ಮಿನಿ ವಿಧಾನಸೌಧದ ಬೋರ್ಡ್ ಮೇಲೆ ನನ್ನ ಹೆಸರದ ನಮ್ಮ ಟೈಮ್ದಾಗಿ ಉದ್ಘಾಟನೆ ಆಗಿರೋದು. ನನ್ನ ಆಕಸ್ಮಿಕವಾಗಿ ಬಾಗೇವಾಡಿಗೆ ಬಂದಾಗ ನಮ್ಮ ಎಲ್ಲ ಅಲ್ಪಸಂಖ್ಯಾತ ಯುವಕರು ಭೇಟಿಯಾದಾಗ ಒಂದು ಸಡನ್ ನನಗೆ ಒಂದು ಸನ್ಮಾನವನ್ನು ಮಾಡಿ ಭಾಳ ಒಂದು ಇದು ಮಾಡಿದ್ದಾರೆ, ಗೌರವವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಯಾವತ್ತೂ ನನ್ನ ಕಮ್ಯುನಿಟಿಯ ಯುವಕರಿಗೆ ಹಾಗೂ ಹಿರಿಯರಿಗೆ ನಾನು ಋಣಿ ಆಗಿರುತ್ತೇನೆ. 2008 ಇವತ್ತಿನವರೆಗೂ ನಾವು ಮಾಡಿದಂಥ ಕೆಲಸಗಳನ್ನು ಕಂಡುಹಿಡಿದು ಇವೆಲ್ಲ ಹುಡುಗರು ಅವಾಗ ಭಾಳ ಸಣ್ಣವರಿದ್ದರು ನಾವು ಅಧ್ಯಕ್ಷ ಇದ್ದಾಗ. ಆದರೆ ಅವ್ರದ್ದು ಅಭಿಮಾನ ಅದ ಪ್ರೀತಿ ವಿಶ್ವಾಸ ತೋರಿಸಿದ್ದಾರೆ. ದೇವರು ಇವರು ಎಲ್ಲರೂ ಒಳ್ಳೇದು ಮಾಡಲಿ, ಎಲ್ಲರೂ ಕೃಪಿಲಿಂದ ಇವರು ರಾಜಕೀಯ ಕ್ಷೇತ್ರದಲ್ಲಿ ಬೆಳೀಲಿ ಅಂತ ಹಾರೈಸ್ತಾ ಇದ್ದೀನಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.